ಓಕೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಇಬ್ಬಗೆಯ ನೀತಿ ಬಟ ಬಯಲಾಗಿದೆ. ರಾಜ್ಯ ಬಿಜೆಪಿ ನಾಯಕರ ಈ ಬಗೆಯ ನೀತಿ ಬಟಾಬೈಲಾಗ್ತಾ ಇದೆ. ಒಂದು ಕಡೆ ಐಟಿ ದಾಳಿಯನ್ನ ಮಾಡಿಸ್ತಾರೆ, ಮತ್ತೊಂದು ಕಡೆ ಐಟಿ ದಾಳಿಗೆ ತುತ್ತಾದವರಿಗೆ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಕೆಂಪು ಹಾಸಿನ ಸ್ವಾಗತವನ್ನ ಕೊಡ್ತಾರೆ. ಐಟಿ ದಾಳಿಗೆ ತುತ್ತಾಗಿದ್ದ ಕಾಂಗ್ರೆಸ್ ನಾಯಕನೊಬ್ಬನಿಗೆ ಈಗ ಬಿಜೆಪಿ ಕೆಂಪು ಹಾಸನ್ನ ಹಾಸಿದೆ. ಬಿಜೆಪಿ ಸೇರಿದಂತಹ ಬೆಂಗಳೂರು ನಗರ ಕಾಂಗ್ರೆಸ್ ಮುಖಂಡ ವರಪ್ರಸಾದ್ ರೆಡ್ಡಿ, ಬಿಎಸ್ವೈ ಮತ್ತು ಮುರಳೀಧರ್ ರಾವ್ ಸಮ್ಮುಖದಲ್ಲಿ ಈ ರಿಯಲ್ ಎಸ್ಟೇಟ್ ಕುಳ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಗೆ. ಒಂದು ಕಾಲದಲ್ಲಿ ಡಿಕೆಶಿ ಮತ್ತು ಡಿಕೆ ಸುರೇಶ್ ಪಕ್ಕಾ ಬೆಂಬಲಿಗನಾಗಿ ಗುರುತಿಸಿಕೊಂಡಿದ್ದರು ಇದೇ ವರಪ್ರಸಾದ್ ರೆಡ್ಡಿ. ವರಪ್ರಸಾದ್ ರೆಡ್ಡಿ ನಿವಾಸ ಹಾಗೂ ಕಚೇರಿಗಳ ಮೇಲೆ ಐಟಿ ದಾಳಿಯಾಗಿತ್ತು. ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ 6 ಕೋಟಿ ರೂಪಾಯಿ ಪತ್ತೆಯಾಗಿತ್ತು. ಇಂಥ ವ್ಯಕ್ತಿಗೆ ಈಗ ತಾವು ಕೆಂಪು ಹಾಸಿನ ಸ್ವಾಗತವನ್ನು ಕೊಟ್ಟಿರತಕ್ಕಂಥದ್ದು ಬಿಜೆಪಿಯವರು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳ್ತಾರೆ, ಐಟಿ ದಾಳಿಯಾಗಿರೋದ್ರಿಂದ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು, ಜಾರಕಿಹೊಳಿ ಅವರು ರಾಜೀನಾಮೆ ಕೊಡಬೇಕು ಅಂತ. ಮತ್ತೊಂದ್ ಕಡೆ ಇದೇ ರೀತಿ ಐಟಿ ರೇಡ್ ಆಗಿ 6 ಕೋಟಿ ರೂಪಾಯಿ ಅಕ್ರಮ ಸಂಪತ್ತು ಪತ್ತೆಯಾದ ವರಪ್ರಸಾದ್ ರೆಡ್ಡಿಯನ್ನ ಕೆಂಪು ಹಾಸಿನ ಸ್ವಾಗತದ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಳ್ತಾರೆ. ಇದು ಬಿಜೆಪಿಯ ಇಬ್ಬಗೆಯ ನೀತಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಈ ಒಂದು ಇಬ್ಬಗೆಯ ನೀತಿ ಬಗ್ಗೆ ಅಂದರೆ ಒಂದು ಕಡೆ ಐಟಿ ದಾಳಿಯು ಇವರದ್ದೇ ಪ್ರಾಯೋಜಿತ, ಮತ್ತೊಂದು ಕಡೆ ಐಟಿ ದಾಳಿಗೆ ಒಳಗಾದವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇದ್ರ ಬಗ್ಗೆ ಯಾರಾದರೂ ಮುಖಂಡರು ಮಾತನಾಡಿದ್ರ, ಏನಾದರೂ ಸ್ಪಷ್ಟನೆ ಕೊಟ್ರ? ಅರವಿಂದ್, ಇದ್ರ ಬಗ್ಗೆ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ, ಆದ್ರೆ ಈಗಾಗಲೇ ವರಪ್ರಸಾದ್ ರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಮೇಲೆ ಯಾವುದೇ ರೀತಿ ಐಟಿ ದಾಳಿ ಕೂಡ ನಡೆದಿರಲಿಲ್ಲ, ಆದ್ರೆ ಐಟಿ ವಿಂಗ್ ಅಲ್ಲಿ ಇರ್ತಕ್ಕಂಥ ಎಂಟಿಆರ್ ವಿಭಾಗದಿಂದ ದಾಳಿ ಆಗಿತ್ತು, ಆ ಪ್ರಕರಣ ಎಲ್ಲವೂ ಕೂಡ ಈಗ ಕ್ಲೋಸ್ ಆಗಿದೆ, ಅಂತದ್ದೇನು ನನ್ನ ಮೇಲೆ ಆರೋಪ ಇಲ್ಲ ಅಂತ ಅನ್ಕೊಂಡು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಮನೆ ಮೇಲಿನ ಐಟಿ ದಾಳಿಯನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ಈಗಾಗಲೇ ಪ್ಲಾನ್ ಮಾಡಿದೆ, ಒಂದು ಸುತ್ತಿನ ಹೋರಾಟವನ್ನು ಕೂಡ ನಡೆಸಿದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಅದೇ ರೀತಿ ಐಟಿ ದಾಳಿಗೊಳಗಾದಂತಹ ಒಂದು ಕಾಂಗ್ರೆಸ್ ಮುಖಂಡನನ್ನ ಈ ಒಂದು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ, ಒಂದು ಕಡೆ ಒರನಾಟ ಮತ್ತೊಂದ್ ಕಡೆ ಹೋರಾಟ, ಹೇಗೆ ಇದು ಬಿಜೆಪಿ ಒಂದು ಇಬ್ಬಗೆ ನೀತಿ ಅನ್ನೋದು ಕೂಡ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಇದೇ ಆರೋಪವನ್ನು ಕೂಡ ಮಾಡಿದೆ, ಅಂದ್ರೆ ಬಿಜೆಪಿ ಈ ಒಂದು ವಿಚಾರದಲ್ಲಿ ಇಬ್ಬಗೆ ನೀತಿಯನ್ನು ಕೂಡ ಅನುಸರಿಸ್ತಾ ಇದೆ ಅಂತ. ಹಾಗಾಗಿ ಬಿಜೆಪಿಯ ಮುಖಂಡರು ಮುಂದೆ ಯಾವ ರೀತಿ ಕ್ಲಾರಿಫೈ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು.